ದೈವ ತನ್ನ ಪುಸ್ತಕಲ್ಲ ಇಂಟಿ ಹಾಳ್ದದೆ ಎಲ್ಲ ಮನುಷ್ಯನಿಗೊಂದೇ ಸಾವು ಇದ್ದೆ. ಆಮೇಲೆ ದೈವನ ಕಚೇರಿಗೆ ಎಲ್ಲರೂ ಹೋಗು, ನಂಗೆ ಸಾವು ಬರ ನಂಗೆ ಗೊತ್ತಿದ್ದೆ. ಸತ್ತ ಹಿಂದೆ ದೈವನ ಕಚೇರಿಗೆ ಎಲ್ಲರೊಂದು ಹೋಗ್ಕೊಂಡು ಇದ್ದೆ, ಅದೆಲ್ಲರಿಗೊಂದು ಗೊತ್ತು ಕಾಣೆ. ಕೆಲವರು ಹೇಳ್ದಿರಿ ತಾನು ಸತ್ತ ಹಿಂದಾಕ ತನ್ನ ಪುಣ್ಣಾಯ ಒಳ್ಳೆ ತಲಲ ಇದ್ದೀನಿ ಅಂದಲೆ ಅವನಿಗೆ ಅದನಗೊಂಡೊಂದು ಗೊತ್ತು ಕಾಣೆ. ಅಂದಲೆ ಅವನು ಬಿಜರ್ಸೋಡವೇ ಇದ್ದೀನಿ. ಹಂಗನ್ ಉಂಟು ಮಾಡಿ ದೈವ ಪದ ಸತ್ಯ ಹೇಳೋದು. ಎಲ್ಲ ಮನುಷ್ಯನ ಪಾವ ಸೇದಾರೆ ದೈವ ಅವ್ರನ್ನ ಹೇಳ್ದನ್ನೇ ಅವರು ಕೇಳೋದಿಲ್ಲ. ಅವರು ಸಾವಾಗ ಅವ್ರನ್ನ ತಡಿ ಮಣ್ಣಿಗೆ ಸೇರಿದ ಅದು ಸರಿಯಪ್ಪ ಅದು. ಅಂದಲೆ ಅದೋಡು ಅವ್ರ ಕಾರ್ಯ ಕಳಿನೋದಿಲ್ಲ. ಹಿಂದೆ ಅವರು ದೈವನ ಕಚೇರಿಗೆ ಬಂದಾರೆ, ಅವ್ರನ್ನ ಪಾವ ಎಲ್ಲ ಅವ್ರನ್ನ ಮುಂದಕ್ಕೆ ಎತ್ತಿ ಬಂದದು. ಅವ್ರು ಎಂತೆಂಥ ಬೆಂಕಿಲಿ ಹುಕ್ಕೈಬಿಟ್ಟಾರೆ, ಅದಪ್ಪದ ಅವ್ರ ಪಾವನ ಕರಾಮ. ಜನ ಬೆಂಕಿಲಿ ಹೋದರೆ ದೈವಗ ಇಷ್ಟ ಕಾಣೆ, ದೈವ ಪಾವ ಮೇಲೆ ಇಷ್ಟ ಕಾಣೆ. ಅಂದಲೇ ಪಾವ ಸೇದ ಮನುಷ್ಯನೇ ತಳ್ಳಿ ಬಿಡೋದಿಲ್ಲ. ದೈವನ ನಡ್ಕ ತಿರುಗಿ ಬರಕಂದಲೆ ದೈವ ಅವ್ರಿಗೆ ಬೇಕಾಗಿ ಒಂದು ದಾರಿ ತೋರ್ದು ಕೊಟ್ಟಿದ್ದೆ. ದೈವ ಅವರು ಪಾವನೆ ತೊಡ್ತು ಮಾಡಿಸಿದ, ಅದಕ್ಕಾಗಿ ದೈವ ಒಂದೇ ಮಗಂಥ ಭೂಮಿ ಕಳಿಸಿದಾನೆ. ಅವನೊಂದು ಕನ್ಯೆ ಹಣ್ಣಲ್ಲವೇ ಹುಟ್ಟಿದಾನೆ, ಮನುಷ್ಯನ ಬೇಸವೇ ಅವನ ಎತ್ತಿದ್ದಾನೆ. ಅವನು ಮನುಷ್ಯನಾಗಿ ಬಂದಾನೆ, ಅವನ ನಂಗ ಬೇಕಾಗಿ ಶಿಕ್ಷಿದಾನೆ, ಅವನ ನಂಗ ಬೇಕಾಗಿ ಸತ್ತಾನೆ. ಅವನವೇ ಸತ್ಯ ದೈವ, ಅವನವೇ ಸರಿಯಾದ ಮನುಷ್ಯನ ಯೇಸು ಕ್ರಿಸ್ತು. ಅವನ ಮನಸ್ಸೋಡು ಬಂದಾನೆ ಅಕ್ರಮಕಾರ ಮನುಷ್ಯ ಮಾರು ಯೇಸುವಿನ ಹಿಡಿಪಲೆ ಮರಾಲು ಸೇರಿಸಿ ಆಣಿಗೊಂಡು ಹುಯ್ಯುವಲೆ ಯೇಸಿನ ಮನಸ್ಸು ತನ್ನಾಯಲ್ಲಿ ಕೊಟ್ಟಾತು. ಸಿಲುವೆಯಲ್ಲಿ ಸಾವನ್ನ ಮುಂಚೆ ಯೇಸುಂತೆ ನಿದ್ದೆಲಾಯ ಕರಿದಾತು, ಎಲ್ಲ ತೀರಿ ಹೋತು. ಅದನ್ನ ಅರ್ಥ ಲಂಗನ ಪಾವನ ಕರಮ ಅವನೆಲ್ಲ ಅನ್ವೇಷಿಸಿದಾನೆ. ಮೂರು ದಿನ ಹಿಂದೆ ದೈವ ಯೇಸುವೇನೆ ಸತ್ತವ್ರನ್ನೆಲ್ಲ ಏಳ್ಸಿ ನಿಲ್ಸಿ ಎತ್ತಿ ಬಂತು. ನಾಲ್ಕು ದಿನ ಕಳ್ಚೊಟ್ಟು ಯೇಸು ಮೇಲೋಗ ಹತ್ತಿ ಹೊತ್ತು. ಸರಿ ಇಂದು ನಂಗಾಗಬೇಕಾ ಮೇಲೆ ಹೋಗಲು ಮನೆ ಮಾಡಿದ. ತನ್ನ ಪಾವನೆ ಬಿಟ್ಟು ಯೇಸು ನಂಬಿದವನಿಗವೇ ಆ ಮನೆ. ಯೇಸುವನ್ನು ಬೇಡಂದು ಹೇಳ್ದಲ್ಲಿ ಅವನು ಕಟ್ಟೋದಾನ. ಅದಕ್ಕೆ ಅವನಿಗವೇ ಶಿಕ್ಷೆ ಮಾಡಕ್ಕೆ ಮನುಷ್ಯನ ತಾನವೇ ಕಾಪಾತಲೇ ಕಳಿವು ಕಾಣೆ. ಯೇಸುವೆ ನನ್ನ ಕಾಪಾತಕ್ಕ ಮನುಷ್ಯನ ಯೇಸು ನೋಡಿ ಹಾಳಾಕ ಹೊಳೆಯಲ್ಲಿ ದೊಡ್ಡ ನೀರನ್ನು ಹೇಳಿ ಮನಸ್ಸಲ್ಲಿ ಮಾಡೋದು. ಒಂದಾಳ ನೀರಲ್ಲವೇ ಬುದ್ಧ ಹೋದಾರ, ಹೊಲ್ಕಲ್ ಪಟ್ಟು ಆಳ ಹೋಯ್ ಕಡಲಾಗ ಸೇರಿದಾರೆ. ಆ ತೋಣಿ ಅಪ್ಪದ ಅವನ ದಂಡೆ ಬರೋದು. ಹೀಗೆ ಆಳಿಗೆ ಎರಡು ಕಾರ್ಯ ಮಾಡಬೋದು. ಆ ತೋಣಿ ನೋಡಿಟ್ಟು ಸುಮ್ಮನೆ ಕುಳ್ತಿರೋದು, ಅಲ್ಲದಲ್ಲಿ ಆ ತೋಣಿ ಕರನೇ ಸಗಾಯ ಕರಿವದು. ಕರಿದಲ್ಲಿ ಅವನ ದಂಡವೇ ತೋಣಿ ಬಂದದು. ಅವನ ಅದರಲ್ಲಿ ಹತ್ತಿ ರಕ್ಷೆ ಪಾಡಬೋದು. ಯೇಸು ಈ ತೋಣಿ ಮಾದರಿ ಅಪ್ಪದು ಅನೇ ಆಳು ಸಾವಲಾಯ ತೊಡಗಿದ್ದೀರಿ. ಅವರು ಸುಮ್ಮನೆ ನೋಡಿ ಕುಳ್ತಿರೋದು ಅಪ್ಪದು, ಬರ್ದೇವೇ ನೋಡಿ ಕುಳ್ತಿಲ್ಲ. ಅವ್ರಿಗೆ ರಕ್ಷೆ ಸಿಕ್ಕೋದಿಲ್ಲ. ಅವರ ಯೇಸುನವೇ ನೋಡಿ ಕರಿಯಕ್ಕೆ, ಯೇಸುವೇ ನನ್ನ ರಕ್ಷಕ್ಕೆ ನಾನು ಕಷ್ಟತಲಾಯಿ ಹೋಯ್ದೇನು, ನಾನು ಪಾವಾಯಿ ಹೋಯ್ದೇನು, ನೀನು ಕರಿಯೋದು ಯೇಸು ಕಾಳಾಕು. ನೀನು ಬೆಲ ಉಳ್ಳವನು ಬೆಲ ಇಲ್ಲದ ನಾನು ಗೊತ್ತು ಕಾಣೆ. ನಿನ್ನ ಆತ್ಮವನ್ನೇ ನಾಶ ಮಾಡದೆ ಹೋಗದೆ ಯೇಸು ಕಾಪಾಡಿದ್ದಾರೆ. ದೈವ ಹೇಳ್ದದು ನಿನಗೆ ನನಗೆ ರಕ್ಷೆ ಪಡಲು ಒಂದೇ ದಾರಿ, ನಂಗೆ ನೀವು ರಕ್ಷೆ ಮಾಡಲು ಆಪದಿಲ್ಲ. ಕಾರಣ ನಾನು ಬೆಲ ಇಲ್ಲದವನು, ನಂಗನ್ನು ಕಾಪಾಡೋ ಶಕ್ತಿಗಳದು ಯೇಸುವನಾದಗೊಂಡು ಯೇಸುವಿನವೇ ನೋಡಿ ಕರಿಯಕ್ಕೆ, ಯೇಸುವಿನವೇ ನಂಬಾಕ. ದೈವ ನನ್ನ ಪಾವನೆಲ್ಲ ತೊಡ್ತು ಮಾಯ್ತದ, ನನಗೆ ಹೊಸ್ತಾಯಿ ಒಂದು ಎದೆ ಕೊಟ್ಟದು, ಅವನ ಜೀವ ನನಗೆ ಕೊಟ್ಟದು. ಆ ಜೀವ ಎಂತೆಂಥ ಉಳ್ಳ ಜೀವ.